ನಿಪ್ಪಾಣಿ ತಾಲೂಕಿನ ಹುನ್ನರ್ಗಿ ಗ್ರಾಮದ ಸುನೀಲ್ ಬಾಬುರಾವ್ ಚೌಗ್ಲೆಯವರು ಸಮಾಜ ಸೇವೆ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ್ದಕ್ಕಾಗಿ ರಾಷ್ಟ್ರೀಯ ಭಾರತ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ನಿಪ್ಪಾಣಿ ತಾಲೂಕಿನ ಹುನ್ನರ್ಗಿ ಗ್ರಾಮದ ಸುನೀಲ್ ಬಾಬುರಾವ್ ಚೌಗ್ಲೆಯವರು ರಾಷ್ಟ್ರೀಯ ಭಾರತ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹುನ್ನರ್ಗಿ ಎಂಬ ಸಣ್ಣ ಹಳ್ಳಿಯಲ್ಲಿರುವ ಸುನೀಲ್ ಬಾಬುರಾವ್ ಚೌಗ್ಲೆಯವರು ಹಲವು ವರ್ಷಗಳಿಂದ ಸಮಾಜ ಸೇವೆ ಕ್ಷೇತ್ರಕ್ಕೆ ಅನುಪಮ ಸೇವೆ ಸಲ್ಲಿಸಿದ್ದಕ್ಕಾಗಿ ಜನಕಪುರಿ ಕನ್ನಡ ಕೂಟ ಮತ್ತು ಕಲಾ ಸಂಕುಲ ಸಂಸ್ಥೆ ವತಿಯಿಂದ ನವದೆಹಲಿಯಲ್ಲಿ ಅಕ್ಟೋಬರ್ 16 ಏರ್ಪಡಿಸಿರುವ ಅಭಿನಂದನಾ ಸಮಾರಂಭದಲ್ಲಿ ರಾಷ್ಟ್ರೀಯ ಭಾರತ ಗೌರವ ಪ್ರಶಸ್ತಿ ಪಡೆಯಲು ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಭಾರತ ಗೌರವ ಪ್ರಶಸ್ತಿಗೆ ಆಯ್ಕೆಯಾದ ಸುನೀಲ್ ಚೌಗ್ಲೆಯವರಿಗೆ ಸಹಕಾರಿ ಮಿತ್ರ ಮತ್ತು ಗ್ರಾಮಸ್ಥರಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುನೀಲ್ ಚೌಗ್ಲೆಯವರು ಮಾತನಾಡಿ ತಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸಿದರು. मला भारतीय राष्ट्रीय गौरव पुरस्कार मिळाल्याबद्दल गावकऱ्यांचं व त्या संस्थेचं आभार आहे. ಮತ್ತು ಇಲ್ಲಿಗೆ ನಮ್ಮ ಊರಿನ ನಮ್ಮ ಗ್ರಾಮದ ಹಿರಿಯ ನಾಗರಿಕರು ಅದ ರೀತಿಯಲ್ಲಿ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೆ ವಿದ್ಯಮಾನ ಸದಸ್ಯರಾದಂತಹ ಶ್ರೀ ಸುನೀಲ್ ಬಾಬುರಾವ್ ಚೌಗ್ಲೆ ಇವರಿಗೆ ಒಂದು ನಮ್ಮ ದೆಹಲಿಯಲ್ಲಿ ನಡೆಯುವಂತ ಅಕ್ಟೋಬರ್ 16 ರಾಷ್ಟ್ರೀಯ ಭಾರತ ರಾಷ್ಟ್ರೀಯ ಪುರಸ್ಕಾರವನ್ನು ಆಯ್ಕೆಗೊಂಡಿದ್ದಾರೆ. ಅದರಿಂದ ನಮ್ಮ ಹುನ್ನರ್ಗಿಯ ಗ್ರಾಮ ಪಂಚಾಯಿತಿ ಹಾಗೂ ಎಲ್ಲ ಊರ ವತಿಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಶ್ರೀ ಸುನೀಲ್ ಬಾಬುರಾವ್ ಚೌಗ್ಲೆ ಯಾನಾ ಪ್ರಶಸ್ತಿ ಸಾಟಿ ತ್ಯಾನಿ ಕೇಳಿದ ಸಾಮಾಜಿಕ ಧಾರ್ಮಿಕ ತಸೆಚ್ ರಾಜಕೀಯ ಕಾಮಾಚಿ ದಖಲ ಘೇತ್ ಭಾರತೀಯ ರಾಷ್ಟ್ರೀಯ ಗೌರವ ಪುರಸ್ಕಾರ ದೇಣ್ಯಾತ್ ಆಲಾ ತರಿ ಸರ್ವ ಗ್ರಾಮಸ್ಥಕರುನ್ ತ್ಯಾಂಚೆ ಹಾರ್ದಿಕ ಅಭಿನಂದನ. ಅಶೀಸ್ ಪುರಸ್ಕಾರ ತ್ಯಾನಾ ಮಿಳೋ ಜಾವ ಅಶಿ ಈಶ್ವರ ಪ್ರಾರ್ಥನಾ ಕರು. ಮಂಜೂರ್ ಲ್ಯಾಂಡ್ ಹುನ್ನರಗಿ ಗಾವಚೆ ಸುಪುತ್ರ ವ ಆಮಚೆ ಪರಮ ಮಿತ್ರ ಸುನೀಲ್ ಬಾಬುರಾವ್ ಚೌಗ್ಲೆ ಗ್ರಾಮ ಪಂಚಾಯತ್ಚೆ ಮಾಜಿ ಅಧ್ಯಕ್ಷ ವಿದ್ಯಮಾನ್ ಸದಸ್ಯ ಸಿದ್ದೇಶ್ವರ ಕೋಪಟಿ ಪೀಡಿತ ಸೊಸೈಟಿಚೆ ಸಂಚಾಲಕ ಭೈರವನಾಥ್ ಕೋಪಟಿ ಪೀಡಿತ ಸೊಸೈಟಿಚೆ ಸಂಚಾಲಕ ಯಾನಾ ರಾಷ್ಟ್ರೀಯ ಭಾರತ ಗೌರವ ಪುರಸ್ಕಾರ ಮಿಳಾಬದ್ದಲ್ ತ್ಯಾನಾ ಮೀ ಹಾರ್ದಿಕ ಶುಭೇಚ್ಛಾ ದೇತೋ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಮುಲ್ಲಾ, ಸಂಜಯ್ ದೇಸಾಯಿ, ರಘುನಾಥ್ ಪಾಟೀಲ್, ಭೋಲಾ ಪಾಟೀಲ್, ಪೋಪಟ್ ಕಿಲ್ಲೆದಾರ್, ರಾಜು ಕಲಾವಂತ್, ಭಾವು ಸಾಹೇಬ್ ಔಟೆ, ಸೂರಜ್ ಕಿಲ್ಲೆದಾರ್, ಪಿಕೆಪಿಎಸ್ನ ಚೇರ್ಮನ್ನರಾದ ದಾದಾಗೌಂಡ ಪಾಟೀಲ್, ಮೋಹನ್ ಗೋರಡೆ, ಪಿಂಟು ಜಮಾದರ್, ಆಶೀಶ್ ಖೋತ್, ಪ್ರಮೋದ್ ಪಾಟೀಲ್, ಶಂಕರ್ ಕಾಂಬ್ಳೆ, ಸೂರಜ್ ಮೋರ್ಬಾಳೆ, ಮಗದುಮ್, ರವೀಂದ್ರ ಸಿಂಧಿ, ಅಪ್ಪ ಕಪಾಸೆ, ಅಣ್ಣಸಾಹೇಬ್ ಮುರದಂಡೆ ಹಾಗೂ ಸರ್ವ ಗಣೇಶ್ ಮಂಡಳ ಸಂಘ ಸಂಸ್ಥೆ ಮತ್ತು ಸಮಸ್ತ ಹುನ್ನರ್ಗಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.